ಬ್ರಹ್ಮಚರ್ಯ, ಗೃಹಸ್ಥ, ಆಮೇಲೆ ವನಪ್ರಸ್ಥ, ಆಮೇಲೆ ಸನ್ಯಾಸ. ಈ ರೀತಿಯಲ್ಲಿ ಈ ಆಶ್ರಮಗಳ ಸ್ವೀಕಾರವನ್ನು ಮಾಡಬೇಕು. ಇದು ಸಾಮಾನ್ಯವಾದದ್ದು. ಆದರೆ ವಿಶೇಷವಾಗಿ ಮನುಷ್ಯನಿಗೆ ವೈರಾಗ್ಯ ಬಂದಾಗ, ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿಶ್ರುತೌ ಶ್ರುತಃ. ಶ್ರೀಮದ್ ಆಚಾರ್ಯರು ಈ ಮಾತನ್ನು ತಿಳಿಸ್ತಾರೆ. ಶ್ರೀಮದ್ ಆಚಾರ್ಯರ ಬಗ್ಗೆ ನಾರಾಯಣ ಪಂಡಿತಾಚಾರ್ಯರು ಸಮಧ್ವ ವಿಷಯದಲ್ಲಿ ಹೇಳ್ತಾರೆ. ಅದೇ ಮಾತನ್ನು ಕೂರ್ಮರೂಪಿಯಾದ ಭಗವಂತ ಹೇಳ್ತಾನೆ. ಬ್ರಹ್ಮಚಾರಿಯಾದಾಗ ಬಹಳ ವೈರಾಗ್ಯ ಇದ್ರೆ ಆಗಲೇ ಸನ್ಯಾಸ ತೆಗೆದುಕೊಳ್ಬಹುದು. ಗೃಹಸ್ಥನಾಗಿ ಯಜ್ಞಯಾಗಾದಿಗಳನ್ನು ಮಾಡಿ, ಅತಿಥಿ ಸತ್ಕಾರಾದಿಗಳನ್ನು ಮಾಡಿ, ಸಂತಾನದ ಉತ್ಪಾದನೆ ಮಾಡಿ, ಅವರೆಲ್ಲರಿಗೆ ಉತ್ತಮವಾದ ಮಾರ್ಗದರ್ಶನ ಮಾಡಿ, ನಂತರ ತನ್ನ ಇಳಿವಯಸ್ಸಿನಲ್ಲಿ ಸನ್ಯಾಸವನ್ನು ತೆಗೆದುಕೊಳ್ಳಬೇಕು. ವೈರಾಗ್ಯದ ಅತಿಶಯವಿದ್ರೆ ಗೃಹಸ್ಥನಾಗಿ ಕೆಲವೇ ದಿವಸಗಳಲ್ಲಿಯೂ ಸನ್ಯಾಸ ಸ್ವೀಕಾರ ಮಾಡಬಹುದು. ಯಜ್ಞಯಾಗಾದಿಗಳನ್ನು ಮಾಡಿ, ಪ್ರಜೆಗಳ ಉತ್ಪಾದನೆ ಮಾಡಿ, ಬಹಳ ದಿನಗಳ ನಂತರ ಅವರೆಲ್ಲ ದೊಡ್ಡವರಾದ ಮೇಲೆ ತೆಗೆದುಕೊಳ್ಳಬೇಕು ಅಂತೂ ಇಲ್ಲ. ವನಪ್ರಸ್ಥನಾಗಿ ತೆಗೆದುಕೊಳ್ಳಬಹುದು, ಆಗದೇ ತೆಗೆದುಕೊಳ್ಳಬಹುದು. ಸನ್ಯಾಸಕ್ಕೆ ಯಾವಾಗಾದರೂ ಅವಕಾಶ ಇದೆ. ಆದರೆ ವೈರಾಗ್ಯ ಇಲ್ಲದೆ ಸನ್ಯಾಸವನ್ನು ಮಾತ್ರ ತೆಗೆದುಕೊಂಡ್ರೆ, ಭಿನ್ಯಾವುದೋ ಬೇರೆ ಆಶೆಗೆ ತೆಗೆದುಕೊಂಡ್ರೆ ಮಾತ್ರ ಅದು ಸರ್ವಥಾ ಶಾಸ್ತ್ರವಿಹಿತವಲ್ಲ ಎಂಬ ಮಾತನ್ನು ಕೂರ್ಮರೂಪಿಯಾದ ಭಗವಂತ ಹೇಳ್ತಾನೆ. ಒಂದು ವಿಶಿಷ್ಟವಾದ ಯೋಗ ಅಂದರೆ, ಇನ್ನು ಕೆಲವೇ ದಿನಗಳಲ್ಲಿ ಮುಂದೆ ಬರುವ ಏಕಾದಶಿ, ದ್ವಾದಶಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಇದೆ. ಇದೇ ಮಾರ್ಗಶೀರ್ಷ ಶುದ್ಧ ಏಕಾದಶಿ, ದ್ವಾದಶಿ. ಸತ್ಯನಾಥ ತೀರ್ಥರ ಬಗ್ಗೆ ಎರಡು ಅನೇಕ ಗ್ರಂಥಗಳಿವೆ. ಸತ್ಯನಾಥ ಅಭ್ಯುದಯ, ಸತ್ಯನಾಥ ಮಹಾತ್ಮ್ಯ ರತ್ನಾಕರ ಅಂತ ಪ್ರಸಿದ್ಧವಾದ ಗ್ರಂಥಗಳು. ಸತ್ಯನಾಥ ಅಭ್ಯುದಯವನ್ನ ಸತ್ಯಾಭಿನವ ತೀರ್ಥರ ಕಾಲದಲ್ಲಿ ಅದನ್ನು ಪುರಾಣದ ರೀತಿಯಲ್ಲಿ ಹೇಳುವ ಪದ್ಧತಿ. ಶ್ರೀ ಸತ್ಯನಾಥಾಭ್ಯುದಯಂ ಪುರಾಣಂ ಅಂತ ಅಷ್ಟು ಶ್ರದ್ಧೆಯಿಂದ ಗುರುಗಳ ಮಹಿಮೆಯನ್ನು ತಾವು ಆನ್ಯಿಕ ಮಾಡುವಾಗ ಕೇಳಬೇಕು. ಅನೇಕ ವಿದ್ವಾಂಸರು ಅದನ್ನು ಪುರಾಣದ ರೂಪದಲ್ಲಿ ಹೇಳಬೇಕು. ಚಲಾರಿ ಶಂಕರ್ಷಣಾಚಾರ್ಯರು ಬರೆದದ್ದು ಬಹಳ ಉತ್ತಮವಾದ ಗ್ರಂಥ. ಅದಕ್ಕೆ ಒಂದು ಕಾಲ ನಿರ್ದೇಶ ಮಾಡಿದ್ದಾರೆ. ಕಾರ್ತಿಕ ಕೃಷ್ಣ ಪಂಚಮಿಯಿಂದ ಮಾರ್ಗಶೀರ್ಷ ಪೌರ್ಣಿಮೆಯವರೆಗೆ ಸತ್ಯನಾಥಾಭ್ಯುದಯದ ಶ್ರವಣವನ್ನು ಮಾಡಿದರೆ ಎಲ್ಲ ಇಷ್ಟಾರ್ಥ ಸಿದ್ಧಿಗಳಾಗತ್ತೆ ಅಂತ. ಅದಕ್ಕೆ ಒಂದು ಹಿನ್ನೆಲೆ ಏನು ಅಂದರೆ, ಕಾರ್ತಿಕ ಕೃಷ್ಣ ಪಂಚಮಿ ಸಂದರ್ಭದೊಳಗೇನೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರನ್ನು ಕರೆದುಕೊಂಡು ಹೋಗುವುದಕ್ಕೆ ವಿಷ್ಣುದೂತರು ಬಂದದ್ದು. ಆದರೆ ಸತ್ಯನಾಥರು ತಮಗೆ ಬಂದ ಅಂತಿಮ ದಿನವನ್ನು ಮುಂದೂಡ್ತಾರೆ. ಯಾಕೆ ಅಂದರೆ ಮಾರ್ಗಶೀರ್ಷ ಶುದ್ಧ ದಶಮಿ ಸತ್ಯ ನಿಧಿಗಳ ಆರಾಧನೆ. ಅವರ ಗುರುಗಳು ಗುರುಗಳ ಮಹಾಸಮಾರಾಧನೆ ಮಾಡಬೇಕು ಅಂತ ಬೇಕಾದಷ್ಟು ಪದಾರ್ಥಗಳನ್ನೆಲ್ಲ ತಂದಿಟ್ಟಿದ್ರು. ಈಗ ಕಾರ್ತಿಕ ಕೃಷ್ಣ ಪಂಚಮಿ ಅಂದರೆ ನಾವೇ ಮೊದಲು ಹೋದಾಗತ್ತೆ. ಹಾಗಾದರೆ ನಮ್ಮ ಗುರುಗಳ ಮಹಾಸಮಾರಾಧನೆಗೆ ಅಂತ ನಾನೇನು ಪದಾರ್ಥ ತಂದಿದ್ದೇನೆ ಅದನ್ನೆಲ್ಲ ನನ್ನ ಆರಾಧನೆಗೆ ಉಪಯೋಗಿಸಿಬಿಡ್ತಾರೆ ಇವರು ಶಿಷ್ಯರು. ಗುರುಗಳಿಗೆ ತಂದದ್ದು ಗುರುಗಳಿಗೆ ಆಗಬೇಕು, ನನಗದರ ಉಪಯೋಗ ಆಗಬಾರದು. ಅದಕ್ಕೆ ಗುರುಗಳ ಮಹಾಸಮಾರಾಧನೆ ಮಾಡಿ ಮಾರನೇ ದಿವಸ ನಾನು ಹೋಗಬೇಕು ಅಂತ ಬಂದ ಮೃತ್ಯುವನ್ನು ದೇವರಿಗೆ ಪ್ರಾರ್ಥಿಸಿ ಮುಂದೂಡಿ, ಇನ್ಯಾವ ಸ್ವಾರ್ಥಕ್ಕಾಗಿಲ್ಲ, ಗುರುಗಳ ಸೇವೆ ಮಾಡಿ ನಾನು ಹೋಗಬೇಕು ಅಂತ ಅವರು ಮಾರ್ಗಶೀರ್ಷ ಶುದ್ಧ ದಶಮಿ ಗುರುಗಳ ಮಹಾಸಮಾರಾಧನೆ ಮುಗಿಸಿ ಏಕಾದಶಿ ಪ್ರಯಾಣ ಮಾಡ್ತಾರೆ. ಹೀಗಾಗಿ ಕಾರ್ತಿಕ ಕೃಷ್ಣ ಪಂಚಮಿಯಿಂದ ಮಾರ್ಗಶೀರ್ಷ ಶುದ್ಧ ದ್ವಾದಶಿ ಅವರ ಆರಾಧನೆ ಮುಗಿದ ಮೇಲೆ ಮುಂದೆ ಮೂರು ದಿವಸ ಪೌರ್ಣಿಮೆಯವರೆಗೆ ಒಂದು ಸಂಪೂರ್ಣವಾಗಿ ಇದರ ಶ್ರವಣವನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆಯಬೇಕು ಅಂತ. ಇಲ್ಲಿ ಬಂದ ಈ ಕೂರ್ಮರೂಪಿಯಾದ ಪರಮಾತ್ಮನ ಸಂದೇಶಕ್ಕೂ ಅವರ ಜೀವನಕ್ಕೂ ಒಂದು ವಿಶೇಷವಾದಂತಹ ಸಂಬಂಧ ಇದೆ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಹತ್ತಿರ 21ನೇ ವಯಸ್ಸಿನಲ್ಲಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಹೋಗಿ ಕೇಳ್ತಾರೆ ಸನ್ಯಾಸಕ್ಕೆ ಅಂತ. ಆಗ ಇಷ್ಟು ಚಿಕ್ಕ ವಯಸ್ಸು, ಇದೀಗ ಮದುವೆಯಾಗಿದೆ, ಇಷ್ಟು ಸಣ್ಣ ವಯಸ್ಸಿನೊಳಗೆ ಸನ್ಯಾಸವನ್ನು ತೆಗೆದುಕೊಳ್ಳೋದು ಅಂದರೆ ಪೀಠದ ಅಧಿಕಾರ, ದೊಡ್ಡದಾದ ಸಾಮ್ರಾಜ್ಯ, ಈ ವೈಭವ, ಇದರ ಆಶೆಯಿಂದ ನೀವು ಕೇಳ್ತಾ ಇದ್ದೀರಿ ಕಾಣುತ್ತೆ. ಸತ್ಯನಿಧಿಗಳಿಗೆ ಗೊತ್ತು, ಪರೀಕ್ಷೆ ಮಾಡ್ತಾರೆ. ಈ ತರಹದ ಒಂದು ವೈಭವ ಸಾಮ್ರಾಜ್ಯ ಇದರ ಆಶೆಯಿಂದ ನೀವು ಪೀಠವನ್ನ ಸನ್ಯಾಸವನ್ನು ಕೇಳೋದಾದರೆ ನಾನು ಕೊಡೋದಿಲ್ಲ. ಯಾವ ಆಶೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇದನ್ನು ಬಯಸಬಾರದು ಅಂತ ಸತ್ಯನಾಥರು, ಅರ್ಥಾತ್ ಪೂರ್ವಾಶ್ರಮದಲ್ಲಿ ಅವರ ಹೆಸರು ನರಸಿಂಹಾಚಾರ್ಯರು ಅಂತ.
ಪ್ರಾಯ ನನಗನ್ನಿಸ್ತದೆ ಶೂರ್ಪಾಲಯ ನರಸಿಂಹದೇವರಿಗೂ ಸಂಬಂಧ ಇರಬಹುದು. ಯಾಕೆಂದರೆ ಅವರ ತಂದೆ ಕೃಷ್ಣಾಚಾರ್ಯರು ಅಂತ, ತಾಯಿ ರುಕ್ಮಿಣಿಬಾಯಿ ಅಂತ. ಅವರು ಇರೋದು ಮಿರಜಿನಲ್ಲಿ, ಅವರ ವಾಸ ಮಹಾರಾಷ್ಟ್ರದ ಸಾಂಗಲಿ ಹತ್ರ ಇರುವಂತಹ ಮಿರಜಿನ ಊರಿನವರು. ಮಿರಜಿನೊಳಗೆ ಅಗ್ನಿಹೋತ್ರವನ್ನು ಮಾಡಿಕೊಂಡು ಪಾಠ ಪ್ರವಚನ ಮಾಡಿಕೊಂಡು ಇರತಕ್ಕಂತಹ ಒಂದು ಕುಟುಂಬ. ಅವರು ವಿಶೇಷವಾಗಿ ನರಸಿಂಹದೇವರ ಸೇವೆಯನ್ನು ಮಾಡಿದಾಗ ಮಕ್ಕಳಾಗ್ತಾರೆ ಎನ್ನುವುದಕ್ಕೆ ನರಸಿಂಹ ಅಂತ ಹೆಸರಿಡ್ತಾರೆ. ಹತ್ತಿರದಲ್ಲಿರೋದು ಅಂದರೆ ಅನೇಕ ಇವೆ ನರಸಿಂಹ ಕ್ಷೇತ್ರಗಳು, ಕೋಳೆ ನರಸಿಂಹಪುರನೂ ಇದೆ, ಈ ನರಸಿಂಹದೇವರು ಇದೆ. ಅಂತೂ ನರಸಿಂಹದೇವರ ಸೇವೆಯನ್ನು ಮಾಡಿದಾಗ ಹುಟ್ಟಿದ ಮಗು ಅನ್ನುವುದಕ್ಕೆ ನರಸಿಂಹ ಅಂತ ಹೆಸರಿಟ್ಟದ್ದು. ಎಲ್ಲ ವೇದಾಧ್ಯಯನಾದಿಗಳನ್ನು ಮಾಡಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದ ಮೇಲೆ ಸತ್ಯನಿಧಿಗಳ ದರ್ಶನಕ್ಕೆ ಹೋದಾಗ ಸನ್ಯಾಸ ಕೊಡಿ ಅಂತ ಕೇಳ್ತಾರೆ. ಆಗ ಈ ಸಂವಾದ ನಡೆದದ್ದು. ಆವಾಗ ನರಸಿಂಹಾಚಾರ್ಯರು ಹೇಳ್ತಾರೆ, ನನಗೆ ಯಾವ ಆಶೆಯೂ ಇಲ್ಲ, ಯಾವ ಸಾಮ್ರಾಜ್ಯ ವೈಭವ ಇದು ಬೇಕು ಅಂತ ನಾನು ಬಂದವನಲ್ಲ, ಕೇವಲ ವೈರಾಗ್ಯದಿಂದ ನಾನು ಬಂದದ್ದು ಅಂತ ಹೇಳಿದಾಗ ಇವರ ಪರೀಕ್ಷೆಯನ್ನು ಮಾಡಿ ಇವರ ಯೋಗ್ಯತೆಯನ್ನು ಕಂಡು ಆಶ್ರಮವನ್ನು ಕೊಟ್ಟು ರಂಗನಾಥ ಅಂತ ನಾಮಕರಣ ಮಾಡಿ 14 ವರ್ಷಗಳವರೆಗೆ ಸಾಂಗಲಿಯಲ್ಲಿ ಸತ್ಯವ್ರತರ ಸೇವೆ ಮಾಡಿಕೊಂಡು ನೀವು ಇರಬೇಕು ಅಂತ ಆದೇಶ ಮಾಡ್ತಾರೆ. ಸಾಂಗಲಿಯಲ್ಲಿ ಉತ್ತರಾದಿ ಮಠ ಆಗಿನ ಕಾಲದಿಂದಲೂ ಇತ್ತು, ರಘುತ್ತಮ ತೀರ್ಥರ ಕಾಲದಿಂದಲೇ ದೊಡ್ಡದಾದ ಮಠ ಇತ್ತು. ಆ ಮಠದಲ್ಲಿ ವಾಸವಾಗಿದ್ದು ಸತ್ಯನಾಥರ ಸತ್ಯವ್ರತರ ಸೇವೆಯನ್ನು ಮಾಡಿ ಆಮೇಲೆ ನಿಮಗೆ ಮುಂದೆ ಎಲ್ಲ ಒಳ್ಳೆಯದಾಗತ್ತೆ ಅಂತ. ಇವರು ಯಾವ ಪೀಠದ ಅಪೇಕ್ಷೆಯನ್ನು ಪಡೆದೆ ಕೇವಲ ವೈರಾಗ್ಯದಿಂದ ಸನ್ಯಾಸವನ್ನು ತೆಗೆದುಕೊಂಡು 14 ವರ್ಷ ಪಾಠ ಪ್ರವಚನ ಜಪ ಪಾರಾಯಣ ಸತ್ಯವ್ರತರ ಸೇವೆ ಇಷ್ಟನ್ನು ಮಾಡಿಕೊಂಡು ಒಂದಲ್ಲ ಎರಡರಲ್ಲ 14 ವರ್ಷಗಳವರೆಗೆ ಇದ್ದ. ಆಮೇಲೆ ಸ್ವಲ್ಪ ದಕ್ಷಿಣ ಭಾರತದ ಯಾತ್ರೆಯನ್ನೆಲ್ಲ ಮಾಡಿ ತಿರುಪತಿ ರಾಮೇಶ್ವರ ಶ್ರೀರಂಗ ಶ್ರೀಶೈಲ ಈ ಎಲ್ಲ ಪ್ರಾಂತಗಳಿಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದು ಮತ್ತೆ 1 ವರ್ಷ ಸತ್ಯವ್ರತರ ಸೇವೆಯನ್ನು ಮಾಡಿದ್ದಾರೆ. ಗುರುಗಳ ಸೇವೆ, ದೇವರ ಸೇವೆ, ಮತ್ತೆ ಗುರುಗಳ ಸೇವೆಯನ್ನು ಮಾಡಿದ ಮೇಲೆ ಇವರ ಶುದ್ಧವಾದ ನಿಷ್ಠೆ, ಇವರ ಪಾಂಡಿತ್ಯ, ಆಗಲೇ ಇವರು ಮಾಡಿದಂತಹ ವಾಕ್ಯಾರ್ಥಗಳು, ಅನೇಕ ವಾದಿಗಳನ್ನು ಸೋಲಿಸಿ ಸಿದ್ಧಾಂತದ ಸ್ಥಾಪನೆ ಮಾಡಿದ ಇವರ ಪಾಂಡಿತ್ಯ, ಇವರ ವಾದವೈಖರಿ, ಇದನ್ನು ಕಂಡು ಸಂತೋಷಪಟ್ಟ ಸತ್ಯನಿಧಿಗಳು ಇವರಿಗೆ ಉತ್ತರಾದಿ ಮಠದ ಪೀಠವನ್ನು ಕೊಡ್ತಾರೆ. ಸನ್ಯಾಸ ಮೊದಲೇ ಕೊಟ್ಟದ್ದು, ರಂಗನಾಥ ಅಂತ ನಾಮಕರಣ ಮಾಡಿರ್ತಾರೆ, ಆಮೇಲೆ ಈ ಪೀಠವನ್ನು ಕೊಟ್ಟು ಸತ್ಯನಾಥ ಅಂತ ನಾಮಕರಣ ಮಾಡಿ ಸತ್ಯನಾಥ ತೀರ್ಥರು ಅಂತ ಘೋಷಣೆ ಮಾಡ್ತಾರೆ. ಅಂತಹ ಮಹಾವಿರಕ್ತ ಶಿಖಾಮಣಿಗಳು, ಮಹಾಜ್ಞಾನಿಗಳು, ಅವರ ನಾಮಸ್ಮರಣದಿಂದಲೇ ಸಕಲ ಆಪತ್ತುಗಳ ಪರಿಹಾರ, ಸಕಲ ಸಂಪತ್ತುಗಳು ದೊರೆಯುವಂತಹದ್ದು ಸತ್ಯಾಭಿನವ ತೀರ್ಥರ ಕಾಲದಲ್ಲಿ ನಾವು ಕಾಣುತ್ತೇವೆ. ಅಂತಹ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಪರಮ ವೈರಾಗ್ಯದಿಂದ ಸನ್ಯಾಸವನ್ನು ತೆಗೆದುಕೊಂಡವರು. ವೈರಾಗ್ಯವಿದ್ದರೆ ಮಾತ್ರ ಸನ್ಯಾಸದ ಆಲೋಚನೆಯನ್ನು ಮಾಡಿ ಇನ್ಯಾವುದೋ ಆಶೆಗೆ ಸನ್ಯಾಸದ ಸೋಗು ಹಾಕಬೇಡಿ ಅಂತ ಕೂರ್ಮರೂಪಿಯಾದಂತಹ ಪರಮಾತ್ಮನ ಆದೇಶ. ಸತ್ಯನಾಥ ತೀರ್ಥರ ಈ ಪರ್ವದಲ್ಲಿ ಈ ಸಂದೇಶವನ್ನು ನಾವು ಕೇಳಿದ್ದು ಅವರಲ್ಲಿ ವಿಶೇಷವಾಗಿ ಸಮನ್ವಯವಾಗುತ್ತೆ ಅಂತ ನಾವು ತಿಳಿಯಬೇಕು. ಇವತ್ತು ಶೂರ್ಪಾಲಯ ಕ್ಷೇತ್ರದ ಪ್ರತಿಯೊಬ್ಬರ ಮನೆಗೆ ನಮ್ಮ ಗುರುಗಳ ಪಾದುಕೆ ಬಂದಿದೆ. ಗುರುಗಳ ಪಾದುಕೆಯ ಪೂಜೆಯನ್ನು ನೀವೆಲ್ಲ ಮಾಡಿದ್ದೀರಿ. ಪ್ರತಿಯೊಬ್ಬರ ಮೇಲೆ, ವಿಶೇಷವಾಗಿ ಶೂರ್ಪಾಲಯದ ಪ್ರತಿಯೊಬ್ಬ ಭಕ್ತರ ಮೇಲೆ ಗುರುಗಳಿಗೆ ಬಹಳ ಪ್ರೀತಿ, ಅನುಗ್ರಹ. ನೀವು ಅಷ್ಟೇ ಅವರ ಮೇಲೆ ಭಕ್ತಿಯನ್ನು, ಶ್ರದ್ಧೆಯನ್ನು ಮಾಡಿ ಅವರ ವಿಶೇಷವಾದಂತಹ ಆಶೀರ್ವಾದವನ್ನು ಪಡೆದಿದ್ದೀರಿ. ಆ ಗುರುಗಳ ಪಾದುಕೆಯ ಪೂಜೆ, ಪಾದುಕೆಯ ದರ್ಶನ, ಇವುಗಳಿಂದ ಆಗುವ ಲಾಭ ಬಹಳ ಇದೆ. ಶಾಸ್ತ್ರ ಹೇಳುತ್ತದೆ, ಬೆಳಿಗ್ಗೆ ಎದ್ದ ಕ್ಷಣಕ್ಕೆ ಮೊಟ್ಟ ಮೊದಲಿಗೆ ಮಾಡಬೇಕಾದದ್ದೇನು ಅಂದರೆ ಗುರುಪಾದುಕಾ ದರ್ಶನ ಅಂತ. ಪಂಚರಾತ್ರ ಆಗಮಗಳಲ್ಲಿ ಹೇಳುವ ರೀತಿ ಎಷ್ಟು ವಿಚಿತ್ರ ಅಂದರೆ, ಗುರುಪಾದುಕೆಗಳು ಸಿಕ್ಕಿಲ್ಲ ಅಂದರೆ ನದಿ ದರ್ಶನ ಮಾಡಿ, ಗೋವುಗಳ ದರ್ಶನ ಮಾಡಿ, ಮುತ್ತೈದೆಯರ ದರ್ಶನ ಮಾಡಿ. ಇದೆಲ್ಲ ಏನು ಅಂದರೆ, ಇದು ಗುರುಗಳ ಪಾದುಕೆಯ ದರ್ಶನ ಮಾಡಲಿಕ್ಕೆ ಆಗದೇ ಇದ್ದರೆ ನೆಕ್ಸ್ಟ್ ಏನಾದರೂ ಇದ್ರೆ ಇವುಗಳನ್ನ ಅಂತ. ಮೊಟ್ಟ ಮೊದಲಿನ ಸ್ಥಾನ ಅಂದ್ರೆ ಗುರುಗಳು. ಯಾಕೆಂದ್ರೆ ದೇವರ ದರ್ಶನವನ್ನ ಮಾಡಿಸುವವರು, ದೇವರಲ್ಲಿ ಭಕ್ತಿ ಹುಟ್ಟಿಸುವವರೇ ಗುರುಗಳಾದದ್ದರಿಂದ ಗುರುಗಳ ದರ್ಶನಕ್ಕೆ, ಗುರುಗಳ ಪಾದುಕಾ ದರ್ಶನಕ್ಕೆ ಅಷ್ಟು ಮಹತ್ವವನ್ನ ಶಾಸ್ತ್ರ ನೀಡಿದೆ. ದಾಸರು ಹೇಳ್ತಾರೆ, ಗುರುಪಾದ ದರ್ಶನವೇ ಸ್ನಾನ ಅಂತಾರೆ. ಗುರುಗಳ ಪಾದುಕೆಯ ದರ್ಶನ ಮಾಡಿದರೆ ಗಂಗಾದಿ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಮಹಾಫಲ ಅಂತ ದಾಸರು ಹಾಡಿದ್ದನ್ನು ನೀವು ಕೇಳ್ತೀರಿ. ಅಂತಹ ಒಂದು ವಿಶೇಷವಾದ ಮಹಿಮೆ ಗುರುಗಳಲ್ಲಿ ಇರ್ತದೆ. ಅವರ ದರ್ಶನದಿಂದ, ಅವರ ಸೇವೆಯಿಂದ ವಿಶೇಷವಾಗಿ ಭಗವಂತನಲ್ಲಿ ಭಕ್ತಿ, ಜ್ಞಾನ, ವಿರಕ್ತಿಗಳು ನಮಗೆ ಬೆಳೆದು ಪರಮಾತ್ಮನ ಅನುಗ್ರಹವಾಗುವುದರಲ್ಲಿ ಸಂಶಯವಿಲ್ಲ.